ಈ ಯಂತ್ರವನ್ನು ಮೇಲ್ಭಾಗದಿಂದ ಮಡಚ್ಕೊಂಡು ಬನ್ನಿ. ಒಂದು ರೆಕ್ಕೆ ಈ ಥರ ಇಟ್ಟಿದ್ದು ನೀವು ಹೀಗೆ ಇಟ್ಟಿರ್ತೀರಿ ಪೂಜೆಗೆ, ಈ ಮೇಲ್ಭಾಗ ತುದಿನ ಹೀಗೆ ಮಡಚ್ಕೊಂಡು ಬರಬೇಕು. ಮಡಚಿ ಯಂತ್ರವಾಗಿ ಮಾಡಿ ಸುಂದರವಾಗಿರ್ತಕ್ಕಂತಹ ಚೆನ್ನಾಗಿರ್ತಕ್ಕಂತಹ ಎರಡು ವಿಳೆದೆಲೆನ ಅದಕ್ಕೆ ಸಹಾಯವಾಗಿ ತೆಗೆದುಕೊಂಡು ಎಲೆಯ ಮಧ್ಯದಲ್ಲಿ ಈ ಒಂದು ಬಾಳೆ ಹೂವಿನ ರೆಕ್ಕೆಯನ್ನಿಟ್ಟು ಯಂತ್ರದಾಕಾರ ಮಾಡಿ ಮಾಡಿ ಅದಕ್ಕೆ ಮೂರು ಭಾಗದಲ್ಲಿ ದಾರ ಕಟ್ಟಬೇಕು. ಮೂರು ಕಡೆ ದಾರ ಕಟ್ಟಿ ಇದನ್ನು ಮೂರು ತಿಂಗಳ ಕಾಲ 90 ದಿವಸ ನಿಮ್ಮ ಮನೆಯ ಪ್ರಧಾನ ದ್ವಾರದಲ್ಲಿ ಮೇಲ್ಭಾಗದಲ್ಲಿ ಕಟ್ಟಿ ಪ್ರತಿ ದಿವಸ ಅದಕ್ಕೆ ಎರಡು ಊದ್ಕಡ್ಡಿ ಹೊಗೆ ತೋರಿಸಿ ಒಂದಿಷ್ಟು ಸಕ್ಕರೆ ದೇವರು ನೈವೇದ್ಯ ಮಾಡಿ ಆ ಯಂತ್ರಕ್ಕೆ ಸಕ್ಕರೆ ನೈವೇದ್ಯ ಮಾಡಿ ಅಲ್ಲಿ ಅರ್ಧ ಭಾಗ ಇರುವೆಗಳಿಗಾಕಿ ಇನ್ನು ಅರ್ಧ ಭಾಗದಲ್ಲಿ ಮನೆಗಿರೋರು ಪ್ರಸಾದ ತಗೊಳ್ಳಿ. ಒಂದೇ ಚಿಟಿಗೆ ಸಕ್ಕರೆ ಸಾಕು, ಜಾಸ್ತಿ ಬೇಕಾಗಿಲ್ಲ. ಇದಿಷ್ಟನ್ನು ಯಾವ ವಾಸ್ತುಗೃಹದಲ್ಲಿ ಮಾಡ್ತೀರೋ ಆಯಾ ವಾಸ್ತುಗೃಹದಲ್ಲಿ ಸಂಪೂರ್ಣವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ತಂತ್ರಸಾರದಲ್ಲಿ ಶೀಘ್ರವಾಗಿ ಒಲಿಯುವಂಥ ಅತಿ ಶೀಘ್ರವಾಗಿ ಆಗುವಂತಹ ಕೆಲಸಗಳಿದು. ಈ ತಂತ್ರಗಳನ್ನು ನಾವೇ ಸಿದ್ಧಿ ಮಾಡಿಕೊಡಬಹುದು, ಆದರೆ ಪ್ರತಿಯೊಬ್ಬರಲ್ಲೂ ಒಂದು ಶಕ್ತಿ ಇದೆ, ಪ್ರತಿಯೊಬ್ಬರು ಮಾಡುವ ಕಾಯಕದಲ್ಲೂ ಯಶಸ್ಸಿದೆ. ಜಾತಿ ಮತ ಭೇದವಿಲ್ಲದಿರ ನಾವು ನೀವೆಲ್ಲರೂ ಸೇರಿ ಮಾಡ್ತಿರ್ತಕ್ಕಂಥ ಈ ಮಹಾಚಂಡಿಕಾ ಮಹಾಯಾಗದ ಸಂಪೂರ್ಣ ಫಲ ಎಲ್ಲರಿಗೂ ಎಲ್ಲರ ವಾಸ್ತುಗೃಹದಲ್ಲೂ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಯೋಗಿ ನಾಯಕರವರು ಅರ್ಥಪೂರ್ಣವಾಗಿ ನಡೆಸ್ತಿರ್ತಕ್ಕಂಥ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಅನುಷ್ಠಾನ ಸಂಪೂರ್ಣ ಫಲವನ್ನು ಕೊಟ್ಟು ಮುಂಬರ್ತಕ್ಕಂಥ ದಿನದಲ್ಲಿ ಮತ್ತೊಂದು ಮಹಾಯಾಗವನ್ನು ಮಾಡುವ ಶಕ್ತಿ ತಾಯಿ ಭಗವತಿ ಅವರಿಗೆ ದಯಪಾಲಿಸಿ ಆ ಯಾಗಕ್ಕೂ ಸಹಿತ ನಾನು ಪುನಃ ಇಲ್ಲಿಗೆ ಬರುವಂತಾಗಲಿ. ನಾನು ಬರ್ತೀನಿ ಸಹಿತ, ಯಾಕೆಂದರೆ ಎಲ್ಲಿ ನನ್ನ ಅಭಿಮಾನಿ ದೇವರುಗಳಿದ್ದಾರೋ, ಎಲ್ಲಿ ಪ್ರೀತಿ ವಿಶ್ವಾಸ ಇದೆಯೋ ಅಲ್ಲಿಗೆ ಇನ್ನಷ್ಟು ದೂರ ಆದರೂ ಸಹಿತ ನಾನು ಬರ್ತೇನೆ. ರಾಜ್ಯದ ಯಾವುದೇ ಮೂಲೆ ಆದರೂ ನನ್ನ ಈ ಪ್ರಯಾಣ ಇದೆ. ಹಾಗೆ ಇವತ್ತಿನ ಈ ಚಂಡಿಕಾ ಮಹಾಯಾಗ ಭಾಳಷ್ಟು ಆನಂದ ತಂದಿದೆ, ಎಲ್ಲರಿಗೂ ಸಹಿತ ಕಾರ್ಯಸಿದ್ಧಿ ಸಿದ್ಧಿಯಾಗಿದೆ. ಹಾಗೆ ನಮ್ಮ ರಮಣವರು ಸಹಿತ ಬಹಳ ವಿಶೇಷವಾದಂಥ ರೀತಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ತಾಯಿ ಚೌಡೇಶ್ವರಿ ಬಳಿ ಅವರು ಒಂದು ಪ್ರಾರ್ಥನೆ ಮಾಡಿದ್ದಾರೆ.